ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಫಿಫ್ಟಿ ಫಿಫ್ಟಿ ಸೂತ್ರ ಇಲ್ವಾ? ಡಿ ಕೆ ಶಿ ಸಿಎಂ ಆಗಲ್ವಾ? ಹೈಕಮಾಂಡ್ ಮಾಡಿದ್ದೇನು, ಸಚಿವರು ಹೇಳಿದ್ದೇನು, ಸಿಎಂ ವಾರ್. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಆಗಿಲ್ವಾ ಆಗಿದೆಯಾ ಅದಂತೂ ಅಧಿಕೃತವಾಗಿ ಗೊತ್ತಾಗೋದಿಲ್ಲ. ಬಿಕಾಸ್ ಇದು ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಲಾಗಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಮುಂದೆ ಬಿಟ್ಕೊಡ್ತಾರಾ ಇಲ್ವಾ, ಅಥವಾ ಸಿದ್ದರಾಮಯ್ಯನವರಿಗೆ ಕಂಟಿನ್ಯೂ ಮಾಡ್ತಾರಾ, ಅರ್ಧಕ್ಕೆ ನಿಲ್ಲಿಸ್ತಾರಾ, ಇದೆಲ್ಲವೂ ಕೂಡ ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಪ್ರಮುಖ ನಾಯಕರ ನಡುವೆ ಮಾತ್ರ ಚರ್ಚೆ ಆಗಿರೋದು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಇವ್ರಿಗಷ್ಟೇ ಗೊತ್ತಿರುವಂತ ಮಾಹಿತಿ ಅಂತ ಕಾಣಿಸುತ್ತೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರ, ಸಿದ್ದರಾಮಯ್ಯ ಆಪ್ತರು ನೀಡ್ತಾ ಇದ್ದಾರೆ ಕೆಲವೊಂದು ಮಾಹಿತಿಗಳನ್ನ, ಅಂದ್ರೆ ಮಾತನಾಡ್ತಾ ಹೋಗ್ತಾ ಇದಾರೆ, ಅದು ಅಧಿಕೃತನೂ ಕೂಡ ಅಲ್ಲ. ಇವ್ರು ಹೇಳಿದ ತಕ್ಷಣ ಅದೇ ಅಧಿಕೃತ, ಅದೇ ಫೈನಲ್ ಕೂಡ ಅಲ್ಲ. ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಯೇ ನಡೆದಿಲ್ಲ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು. ಎಂ ಬಿ ಪಾಟೀಲ್ ಅವ್ರಿಗೂ ಗೊತ್ತಿರದಂತೆ ಅಲ್ಲಿ ಚರ್ಚೆ ಆಗಿರುತ್ತೆ, ನೋ ಡೌಟ್. ಈ ವಿಚಾರದಲ್ಲಿ ಮೈಸೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ನಂತರವೂ ಕೂಡ ಯಥಾಸ್ಥಿತಿ ಮುಂದುವರಿಯುತ್ತೆ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆಗಳು ನಡೆದಿಲ್ಲ. ಮೈಸೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅವ್ರು ಏನ್ ಮಾತಾಡಿದ್ರು ಫಸ್ಟ್ ನೋಡ್ಬಿಡೋಣ. ಸಿದ್ದರಾಮಯ್ಯ ಅವರು ಇವತ್ತು ಐದು ವರ್ಷ ಮುಖ್ಯಮಂತ್ರಿ ಅಂದ್ರೆ ಪವರ್ ಶೇರಿಂಗ್ ಯಾವ್ದನ್ನು ಕೂಡ ಆಗಿದ್ರೆ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಚಿದಾನ್ ಪಟೇಲ್, ಎಂ ಬಿ ಪಾಟೀಲ್ ಹೇಳಿದ್ರು ಅಂತ ತಕ್ಷಣ ಅದು ಫೈನಲ್ಲೂ ಅಲ್ಲ, ಅಧಿಕೃತನೂ ಕೂಡ ಅಲ್ಲ, ಹಂಗೆ ನಡೆಯುತ್ತೆ ಅಂತನೂ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳುವ ಮುಖಾಂತರ ಎಲ್ಲೋ ಒಂದ್ ಕಡೆ ಮುಂದೆ ಅಕಸ್ಮಾತ್ ಅಧಿಕಾರ ಹಂಚಿಕೆ ಆಗಿದ್ದೇ ಆದಲ್ಲಿ ಬೇರೆ ಬೇರೆ ರೀತಿಯಾದಂತ ಪರಿಣಾಮಗಳು ಆಗಬಹುದು ಅನ್ನುವಂತ ಎಚ್ಚರಿಕೆ ಅನ್ಕೋಬಹುದಾ, ಮುನ್ಸೂಚನೆ ಅನ್ಕೋಬಹುದಾ? ಖಂಡಿತವಾಗಿಯೂ ಪೃಥ್ವಿ, ಯಾಕಂತ ಹೇಳಿದ್ರೆ ಎಂ ಬಿ ಪಾಟೀಲ್ ಅವರು ನಿನ್ನೆ ಹೇಳಿದಂತ ಹೇಳಿಕೆ ಮಹತ್ವದ ಹೇಳಿಕೆ, ಗಂಭೀರ ಹೇಳಿಕೆ ಅಂತಲೇ ಪರಿಗಣಿಸಲಾಗ್ತದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ತಮ್ಮ ಆಪ್ತರ ಬಳಿ ಎರಡೂವರೆ ವರ್ಷಗಳ ಬಳಿಕ ನಾನೇ ಮುಖ್ಯಮಂತ್ರಿ ಆಗುವಂತ, ಈಗಾಗಲೇ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಧ್ಯಸ್ಥಿಕೆಯಲ್ಲಿ ಆಗಿರುವಂತಹ ಒಡಂಬಡಿಕೆ ಮತ್ತು ಇದು ಮಾತುಕತೆ, ಇದು ಆಂತರಿಕ ಮಾತುಕತೆ ಆಗಿರುವಂತದ್ದು. ಎರಡೂವರೆ ವರ್ಷಗಳ ನಂತರ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಸಿದ್ದರಾಮಯ್ಯ ಕೂಡ ಐದು ವರ್ಷ ಕಾಂಗ್ರೆಸ್ನ ಮುಖ್ಯಮಂತ್ರಿ ಇರ್ತಾರೆ, ಕಾಂಗ್ರೆಸ್ನ ಸರ್ಕಾರ ಇರುತ್ತೆ ಅನ್ನೋ ಮುಖಾಂತರ ಅಡ್ಡಗೋಡೆ ಮೇಲೆ ದಿಂಬ ಇಟ್ಟಂತೆ ಮಾತಾಡಿರುವಂತದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ವಿಚಾರ ಸಂಬಂಧಪಟ್ಟಾಗೆ ಆರಂಭದಲ್ಲಿ ಬಹಳಷ್ಟು ಲಾಬಿಯನ್ನು ನಡೆಸಿದ್ರು, ನಂತರ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಲಾಯಿತು. ಆದ್ರೆ ಸಿದ್ದರಾಮಯ್ಯ ಪಡೆದ ಬಹುತೇಕ ನಾಯಕರುಗಳು ಯಾವುದೇ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಾಗೆ ಮಾತುಕತೆ ಆಗಿಲ್ಲ ಅಂತಲೇ ಈ ಕ್ಷಣವೂ ಕೂಡ ಹೇಳ್ತಿರುವಂತದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಪಡೆದ ಅನೇಕ ನಾಯಕರುಗಳು ಮತ್ತು ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಆಪ್ತರ ಬಳಿ ಎರಡೂವರೆ ಲೋಕಸಭೆ ಚುನಾವಣೆ ನಂತರ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ, ಲೋಕಸಭೆ ಚುನಾವಣೆವರೆಗೂ ಸಿದ್ದರಾಮಯ್ಯ ಇರ್ತಾರೆ ಮತ್ತು ಸಿದ್ದರಾಮಯ್ಯ ನಾನು ಒಟ್ಟಿಗೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಆದ್ರೆ ಎಂ ಬಿ ಪಾಟೀಲ್ ಅವರು ಮೈಸೂರಿನ ಕೊಟ್ಟಿರ್ತಕ್ಕಂಥ ಹೇಳಿಕೆ ಎಲ್ಲೊಂದ್ ಕಡೆ ಇದು ಡಿ ಕೆ ಶಿ ಬಣ್ಣ ಮತ್ತು ಸ್ವತಃ ಡಿ ಕೆ ಶಿ ಅವ್ರನ್ನ ಎಲ್ಲೊಂದ್ ಕಡೆ ಕೆಣಕಿದಂತೆ ಮಾಡುವಂತ ಮಾತು ಅಂತಲೇ ಹೇಳಲಾಗ್ತದೆ. ಕೆಲವೊಂದ್ ಕಡೆ ಈ ಒಂದು ಐದು ವರ್ಷದ ಆಡಳಿತದ ವಿಚಾರ ಮತ್ತು ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ ಎಂಬ ಮಾತು, ಇದು ಆಡಳಿತಾತ್ಮಕ ಏನು ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಕೆಲವೊಂದ್ ಕಡೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಬಣ್ಣಗಳ ನಡುವೆ ಕೆಲವೊಂದ್ ಕಡೆ ಇದು ಮುಸುಕಿನ ಗುದ್ದಾಟ. ಒಬ್ಬ ಸಚಿವರಾಗಿ ಹೇಳಲೇಬೇಕಾದಂತ ಅನಿವಾರ್ಯತೆ ಅಂತ ಅನ್ಸಲ್ವಾ ಇದು? ಐದು ವರ್ಷ ಅವರೇ ಇರ್ತಾರೆ ಅಂತ ಹೇಳುವಂತದ್ದು, ಬಿಕಾಸ್ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳ್ಬಿಟ್ರೆ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗೋಗ್ಬಿಡುತ್ತೆ ಅಲ್ಲಿ ಅಧಿಕಾರಿ ವರ್ಗ ಆಗಿರ್ಬೋದು ಅಥವಾ ನಡೆಯುವಂತ ಆಡಳಿತನೇ ಆಗಿರ್ಬೋದು. ಖಂಡಿತವಾಗಿ ಇದೇ ಕಾರಣಕ್ಕಾಗಿ ವೇಣುಗೋಪಾಲ್ ಅವರು ಕೂಡ ಎಐಸಿಸಿಯಲ್ಲಿ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಾಗಿ ಕೇಳಿದಂತ ಮಾಧ್ಯಮ ಪ್ರಶ್ನೆಗೂ ಕೂಡ ಆ ತರದ ಯಾವುದೇ ರೀತಿ ಚರ್ಚೆ ನಡೆದಿಲ್ಲ ಅನ್ನೋ ಮುಖಾಂತರ ತೆರೆ ಹೇಳಿದ್ರು. ಆ ಮುಖಾಂತರ ಎಲ್ಲೊಂದ್ ಕಡೆ ಎರಡೂವರೆ ವರ್ಷ ಅಂತೇಳಿ ಫಿಫ್ಟಿ ಫಿಫ್ಟಿ ಅಧಿಕಾರ ಅಂತ ಹೇಳಿದ್ರೆ ಎಲ್ಲೊಂದ್ ಕಡೆ ಆಡಳಿತಾತ್ಮಕವಾಗಿ ಎಫೆಕ್ಟ್ ಆಗ್ಬಹುದು ಎಂಬ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಇದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿರುವಂತದ್ದು. ಇದೇ ಕಾರಣಕ್ಕಾಗಿ ಎಂ ಬಿ ಪಾಟೀಲ್ ಕೂಡ ಇದೇ ಮಾತನ್ನು ಹೇಳಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಆಡಳಿತಾತ್ಮಕವಾಗಿ ಸುಗಮವಾಗಿ ಸರ್ಕಾರ ನಡೆಸುವ ಕಾರಣಕ್ಕಾಗಿ ಐದು ವರ್ಷ
ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಮಾತನ್ನು ಹೇಳಿರುವಂತದ್ದು, ಈ ಒಂದು ಕಡೆ ಎಂಬಿ ಪಾಟೀಲ್ ರವರ 5 ವರ್ಷ ಹೇಳಿಕೆಗಳು ಮತ್ತು ಡಿ ಕೆ ಶಿ ಆಪ್ತ ಪಡೆದ 2.5 ವರ್ಷ ಹೇಳಿಕೆಗಳು ವಿಧಾನಸಭೆ ಅಧಿವೇಶನದಲ್ಲಿ ಎಲ್ಲ ಒಂದ್ ಕಡೆ ಅದು ಸದನದಲ್ಲಿ ಎಲ್ಲೊಂದ್ ಕಡೆ ಸದ್ದು ಮಾಡುವ ಸಾಧ್ಯತೆ ಇದೆ. ಇದೇ ಬಿಜೆಪಿಗೆ ಅಸ್ತ್ರ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. 50-50 ಸಿಎಂ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿರುವಂತದ್ದು.